ಎಸ್ ಈಗ ನಾವು ಅಣಬೆ ಗ್ರಾಮದಲ್ಲಿ ಇದ್ದೇವೆ. ಅಣಬೆ ಗ್ರಾಮದಲ್ಲಿ ಈಗ ಧೀರಜ್ ಮುನಿರಾಜ್ ಅವರು ಪ್ರಚಾರನ ಶುರು ಮಾಡ್ತಾ ಇದ್ದಾರೆ. ಅವರ ವ್ಯಾನಿಂದ ಅವ್ರಿಗೆ ಎಷ್ಟರ ಮಟ್ಟಿಗೆ ತಿಂಡಿ ಮಾಡೋಕೆ ಕೂಡ ಟೈಮ್ ಸಿಗ್ತಾ ಇಲ್ಲ. ಕಾರಲ್ಲೇ ತಿಂಡಿ ಮಾಡಿಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ಒಂದು 2-3 ನಿಮಿಷ ತಿಂಡಿ ಮುಗಿಸಿ ಈಗ ಅಣಬೆ ಗ್ರಾಮಕ್ಕೆ ಬಂದಿದ್ದಾರೆ. ಅಣಬೆ ಗ್ರಾಮದಲ್ಲಿ ಜನರು ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗಾಗಿ. ಸೊ ಬನ್ನಿ ನೋಡೋಣ ಹೇಗೆ ಆಗ್ತಿದೆ ಪ್ರಚಾರ ಅಂತ. ಎಸ್ ವಿಷ್ಣ, ನಾವೀಗ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮರಳೆನಲ್ಲಿ ಇದ್ದೀವಿ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಯುವನಾಯಕ ಧೀರಜ್ ಮುನಿರಾಜು ಪ್ರಚಾರ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಏನೆಲ್ಲ ಆಗ್ತಿದೆ, ಹೇಗೆ ಪ್ರಚಾರ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಅದಕ್ಕೂ ಮುನ್ನ ಜನರ ಜೊತೆ ಧೀರಜ್ ಮುನಿರಾಜು ಮಾತನಾಡ್ತಿದ್ದಾರೆ, ಅದು ನೋಡೋಣ. ಎಸ್, ಈಗ ನಾವು ಮಾಡೇಶ್ವರ ಗ್ರಾಮದಲ್ಲಿದ್ದೇವೆ. ನೋಡ್ತಾ ಇದ್ದಾರೆ ನೀವು, ಧೀರಜ್ ಮುನಿರಾಜು ಹಾಗೂ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಸ್ಥಳೀಯ ನಾಯಕರು ಈಗ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮಾಡೇಶ್ವರದಲ್ಲಿ ನಡೀತಾ ಇದೆ ಪ್ರಚಾರ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಆರಂಭದಿಂದ ಕೂಡ ಆರತಿಯುತವಾಗಿರ್ಬೋದು ಅಥವಾ ಏನು ಮೇಳ ವಾದ್ಯ ಎಲ್ಲವೂ ಕೂಡ ಜ್ವರ ನಡೀತಾ ಇದೆ. ಈಗ ಊರಿನ ಎಲ್ಲ ಗ್ರಾಮಸ್ಥರೆಲ್ಲ ಒಂದು ಕಡೆ ಸೇರಿ ಅಲ್ಲಿ ಪ್ರಚಾರಕ್ಕೆ ರೆಡಿ ಆಗ್ತಿದ್ದಾರೆ. ಮಾಳೇಶ್ವರ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಪ್ರಚಾರದ ಕಾರ್ಯವೈಖರಿ ನೋಡ್ತಾ ಇದ್ದೀರಿ ನೀವು. ಎಲ್ಲ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ. ಧೀರಜ್ ಮುನಿರಾಜು ಹಾಗೂ ಸ್ಥಳೀಯ ಬಿಜೆಪಿ ನಾಯಕರು ಜೊತೆಯಾಗಿದ್ದಾರೆ. ಇಲ್ಲಿ ಪ್ರಚಾರ ನಡೆಯುತ್ತೆ, ನೋಡೋಣ.